राज्य सरकारने 100 दिवसांच्या कामगिरीचे पुस्तक जाहीर केले असले तरी सरकारच्या कामगिरीला किमान 6 महिन्यांचा कालावधी हवा आहे. सरकारची कामगिरी दाखवण्यासाठी किमान 6 महिन्यांची गरज असल्याचे मत मंत्री सतीश जारकीहोळे यांनी बेळगाव येथे काँग्रेस भवन येथे पत्रकारांशी संवाद साधताना व्यक्त केले आहे. जेडीएस भाजप युतीवर आधारित काँग्रेस पक्षाकडे पूर्ण बहुमत आहे. जेडीएस हा स्वतंत्र पक्ष आहे आणि कोणासोबत युती करायची स्वतंत्र पक्षावर अवलंबून आहे. परंतु जेडीएस धर्मनिरपेक्ष पक्ष असल्याने या विषयावरही चर्चा करणे आवश्यक असल्याचे ते म्हणाले. ಸರ್ಕಾರದ ಬಂದು ಪುಸ್ತಕ ಬಿಡುಗಡೆ ಮಾಡಿದೆ. 100 ದಿನಗಳಲ್ಲಿ ಏನು ಅಚೀವ್ಮೆಂಟ್ ಮಾಡಿದ್ದೀವಿ, ಏನಾಗಿದೆ ಅಂತ ಈಗಲೇ ಒಂದು ಪುಸ್ತಕ ಬಿಡುಗಡೆ ಆಗಿದೆ. ಇನ್ನು ಟೈಮ್ ಭಾಳಷ್ಟು ಇದೆ. ಈಗ ಬರೀ 100 ಡೇಸ್ದಾಗು ಸರ್ಕಾರ ಪರ್ಫಾರ್ಮೆನ್ಸ್ ತೋರಿಸಬೇಕಾಗಲ್ಲ, ಕನಿಷ್ಠ 6 ಮಂತ್ ಬೇಕಾಗ್ತದೆ. ಸೊ ಅವಾಗ ಸರ್ಕಾರ ಏನು ಮಾಡ್ತಾರೆ ಜನಕ್ಕೆ ಗೊತ್ತಾಗ್ತದೆ. ಸರ್, ಇವಾಗ ಜೆ ಡಿ ಎಸ್ ಜೊತೆ ತಾವು ಜಾತ್ಯತೀತ ಆಧಾರದ ಮೇಲೆ 2018ರಲ್ಲಿ ಸರ್ಕಾರ ಮಾಡಿದ್ರೆ, ಈಗ ಅದೇ ಜೆ ಡಿ ಎಸ್ ಜಾತ್ಯತೀತ ಇಲ್ಲದಿರುವಂತಹ ಮನುವಾದಿಗಳ ಮತ್ತು ಜಾತಿವಾದಿಗಳ ಪಕ್ಷವನ್ನು ಬಿಜೆಪಿಯನ್ನ ಮೈತ್ರಿ ಮಾಡಿಕೊಳ್ತಾ ಇದೆ. ಇದ್ರ ಕಡೆ ಕಾಂಗ್ರೆಸ್ ಪಕ್ಷ ತಾ ಮಾಡಿದ ತಪ್ಪು, ಆ ಸಮಯದಲ್ಲಿ ಮಾಡಿರುವಂತಹ ತಪ್ಪು ಅನಿಸ್ತಾ. ಯಾವಾಗ ಅವರು ನಮ್ಮ ಸಿದ್ಧಾಂತ ಹೋಗಿ ಬಂದಿದ್ರು, ನಮ್ಮ ಜೊತೆ ಇಲ್ಲ ಅವರು. ಈಗಾಗಲೇ ನಮ್ದು ಪೂರ್ಣ ಬಹುಮತ ಇದೆ. ಈಗ ಸೊ ಬೇರೆಯವ್ರ ಜೊತೆ ನಾವು ಕೂಡಿ ಸರ್ಕಾರ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಈಗ ಯಾವ ಕಡೆ ಹೋಗ್ಕೊಳೋದು ಅವ್ರು ವಿಚಾರ ಮಾಡಬೇಕು, ಸೆಕ್ಯುಲರು ನಾನ್ ಸೆಕ್ಯುಲರ್ ಅಂತ. ಜೆ ಡಿ ಎಸ್ನವರು ಚಿಂತನೆ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಸೊ ಈಗ ಅದರ ಅವಶ್ಯಕತೆ ಇಲ್ಲ. ಅವರು ಸ್ವತಂತ್ರರು, ಎಲ್ಲರೂ ಹೋಗ್ಬೋದು. ಅವರು ಕಾಂಗ್ರೆಸ್ಗೆ ಹೋಗ್ಬೋದು, ಬಿ ಜೆ ಪಿಗೆ ಹೋಗ್ಬೋದು, ಅವ್ರು ಸ್ವತಂತ್ರ ಇದ್ದಾರೆ. ಹೀಗಾಗಿ ನಾವು ಇಲ್ಲೇ ಹೋಗಿ ಅಲ್ಲೇ ಹೋಗಿ ಅಂತ ಹೇಳಲಿಕ್ಕೆ ಆಗಲ್ಲ. ಅವರು ಭಾರತೀಯ ಜನತಾ ಪಕ್ಷದ ಮುಖಂಡರಾದಂಥ ಯಡಿಯೂರಪ್ಪ ಅವರು ಸದನದಲ್ಲಿ ಕುಂತ ಹೇಳ್ತಾ ಇದ್ರು, ನೀವು ಅಪ್ಪ ಮಕ್ಕಳ ಪಕ್ಷಕ್ಕೆ ಹೋದ್ರೆ ಅಂದ್ರೆ ಕಾಂಗ್ರೆಸ್ಗೆ ಸಲಹೆ ನೀಡ್ತಾ ಇದ್ರು. ಅವಾಗ ಅಪ್ಪ ಮಕ್ಕಳ ಪಕ್ಷಕ್ಕೆ ನೀವು ಹೋದ್ರೆ ಅಂತಂದ್ರೆ ನೀವು ನಿರ್ನಾಮ ಆಗ್ತಾರೆ, ರಸ್ತೆಗೆ ಬಂದು ನಿಲ್ತಿದ್ರಿ. ಈಗ ಅವರೇ ಆ ಸ್ಥಿತಿಗೆ ಹೋಗಿ ಬಂದಿರ್ತಾರೆ. ಯಾವ ಸರ್ ಇದನ್ನ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಅಂತ ಅವ್ರ ಸಲಹೆಯನ್ನ ತಾವು ತಗೋಬೇಕಾಯ್ತು, ಅವರೇ ತಗೋಬೇಕಾಯ್ತು. ಅವ್ರೇ ಅದಕ್ಕೆ ಉತ್ತರ ಹೇಳಬೇಕು. ಯಡಿಯೂರಪ್ಪನ ಉತ್ತರ ಹೇಳಬೇಕು, ನಾವು ಹೇಳಕ್ಕಾಗಲ್ಲ. ಸೊ ಅವ್ರು ಉತ್ತರ ಕೊಡ್ಬೇಕು, ಅವರೇ ಕೊಡಬೇಕು. ಅದೇನು ಮುಗಿದೋದ ಅಧ್ಯಾಯ ರಾಜ್ಕೊಳ್ಳೆ ನಡೆದು ಹಿಂಗು ಆಗ್ತದೆ, ಹಂಗು ಆ ಕಡೆನೂ ಆಗ್ತದೆ. ಸೊ ನಮ್ಮ ಹೇಳಿಕೆಗಳೇ ಒಂದೊಂದು ಸಾರಿ ಸ್ಟಿಕಾನ್ ಆಗ್ಲಿಕ್ಕೆ ಆಗೋಲ್ಲ. ಆವ ಸಂದರ್ಭ ಸನ್ನಿವೇಶ ಸರ್ಕಾರ ಡಿಸಿಷನ್ಗಳಾಗ್ತಾವ. ಸರ್, G20 ಒಳಗಡೆ ಖರ್ಗೆ ಸಾಹೇಬರಿಗೆ ಡಿನ್ನರ್ ಕರೀಲಿಲ್ಲ, ಒಂದು ಆಫೀಷಿಯಲಿ ಡಿನ್ನರ್ ರಾಜ್ಯಸಭಾ ವಿಪಕ್ಷ ಪಕ್ಷದ ಅಧ್ಯಕ್ಷರಿಗೆನೆ ಇದ್ರ ಕರೀಲಿಲ್ಲ, ನಾಯಕರಿಗೆನೆ ಊಟಕ್ಕೆ ಕರೀಲಿಲ್ಲ ಅನ್ನುವಂಥ ಒಂದೊಂದು ಇದನ್ನಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಇದಕ್ಕೆ ಒಂದು ಟಿಪ್ಪಣಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಇನ್ನು ಮುಂದುವರೆದ ದಿನಗಳಲ್ಲಿ ಈ ವಿಷಯವನ್ನು ಆಧಾರವಾಗಿ ಇಟ್ಕೊಂಡು ಊಟದಕ್ಕೆ ಕರೆದಿಲ್ಲ, ಅದೇ ದೊಡ್ಡ ವಿಷಯ ಅಲ್ಲ. ಅದಕ್ಕೆ ಹೋರಾಟ ನಾವೇನು ಮಾಡೋದಿದ್ರೆ, ಕರೆದಿಲ್ಲ ಅಷ್ಟೇ. ಊಟಕ್ಕೆ ಕರೆದಿಲ್ಲ ಅಂದ್ರೆ ಏನು ನೋಡೋದು, ನಮ್ಮ ಮನೇಲಿ ಊಟ ಮಾಡ್ತೀವಿ, ಅಲ್ಲಿ ಹೋಗಕ್ಕಂತ ಇಲ್ಲಿದೆ. ಅದೇ ಊಟಕ್ಕೆ ಕರೆದಿದ್ದು ಯಾಕೆ ರಾಜಕೀಯ ಮಾಡಬೇಕು, ಅದಕ್ಕೆ ಯಾಕೆ ಅಷ್ಟು ಪ್ರಚಾರ ಕೊಡಬೇಕು. ಕರೆದಿಲ್ಲ ಅಷ್ಟೇ. ಅವ್ರ ಸಣ್ಣತನ ಅದು, ಅವ್ರ ಸಣ್ಣತನ ಅದು. ಕರಿಬೇಕಾಗಿತ್ತು, ಕರೆದಿಲ್ಲ. ಕರೆದಿಲ್ಲ ಅಂದ್ರೆ ಅದೇ ಯಾಕೆ ಅಷ್ಟು ದುಡ್ಡು ಮಾಡಿ ದುಡ್ಡು ಬಿಟ್ಬಿಡೋದು ಅಷ್ಟೇ. ಸರ್, ಇಂಡಿಯಾ ಹೋಗಿ ಭಾರತ ಆಗ್ತಾ ಇದೆ, ಭಾರತ ಹೋಗಿ ಇಂಡಿಯಾ ಆಗ್ತಾ ಇದೆ. ಭಾರತ ಏನ ತಮ್ಮ ರಾಜಕೀಯ ಲಾಭಕ್ಕಾಗಿ ಒಂದು ಹೊಸ ಹೊಸ ವಿಚಾರಗಳನ್ನ ತರ್ತಾ ಇರ್ತಾರೆ ಬಿಜೆಪಿ ಅವರು. ಸೊ ಜನ ಜಾಗೃತಿ ಆಗ್ಬೇಕು ಅಷ್ಟೇ. ಅವ್ರು ಮಾಡುವಂಥ ಏನದು ತಂತ್ರಗಾರಿಕೆಗೆ ಜನ ಹುಷಾರಾಗಿರ್ಬೇಕು ಅಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ. ಸರ್, G20 ಈಗೇನು ಸಮ್ಮೇಳನ ನಡೀತಾ ಇದೆ, ಅದು 2024 ಚುನಾವಣೆಗೆ ಆಹುತಿ ಆಗ್ತಾ ಇದೆ ಅನ್ನೋದೊಂದು ಪತ್ರಕರ್ತರು ಎಲ್ಲರೂ ಅಂತ ಮಾಡ್ತಾ ಇದ್ದಾರೆ. ಅವ್ರಿಗೇನು ಕಾದು ನೋಡ್ಬೇಕು, ಮುಂದಿನ ಚುನಾವಣೆ ಏನಾಗ್ತೈತಿ ಯಾರು ಗೊತ್ತಿಲ್ಲ. ಕಾದು ನೋಡೋಣ, ಎಷ್ಟು ಬೇಗ ಹೇಳಿಕ್ಕೆ ಆಗ್ಬೋದು. 2018 ವಿಧಾನಸಭೆಯ ಸಭಾಗೃಹದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಡಿಕೆ ಶಿವಕುಮಾರ್ ಸಮೋರ ಯುತಿ ಸರ್ಕಾರ ಪ್ರಸ್ತಾವ ಠೇವಲಾ. ಪಿತಾ ಪುತ್ರ ಪಕ್ಷಾತ್ ಗೆಲಾ ತ ತುಮ್ಹಿ ರಸ್ತ್ಯಾವರ್ ಯಾಲ್, ಮಾಝ್ಯಾವರ್ ವಿಶ್ವಾಸ ಠೇವಾ, ಕೋಣಾಚೆಹಿ ಭಲೆ ಹೋಣಾರ ನಾಹಿ, ಪಿತಾ ಪುತ್ರಾಚಿ ಪಾರ್ಟಿ ತುಮಚ್ಯಾಸಾಠಿ ಚಾಂಗ್ಲಿ ನಾಹಿ. ಯಾಬಾಬತ್ ಪತ್ರಕಾರಾನಿ ಮಂತ್ರ್ಯಾನಾ ಪ್ರಶ್ನ ಕೆಲಾ ಅಸ್ತಾ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಯಾನ್ನಿ ಯಾ ಪ್ರಶ್ನಾಚೆ ಉತ್ತರ ದ್ಯಾವೆ ಅಸೆ ತ್ಯಾನಿ ಸಾಂಗಿತ್ಲೆ ಆಹೆ. ತ್ಯಾಚಪ್ರಮಾಣೆ G20 ಪರಿಷದೆತ್ ಕಾಂಗ್ರೆಸ್ ಪಕ್ಷಾಚೆ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಯಾನ್ನ
राष्ट्रपतींनी दिलेल्या डिनरचे निमंत्रण दिले नव्हते, या प्रकरणाची प्रसिद्धी न केलेलीच बरी असे मंत्री सतीश जारकीहोळी यांनी सांगितले आहे. महादेव पवार, कॅनन सिटी न्यूज, बेळगाव.